ಓಕೆ ಸರ್, ಇಲ್ಲಿನ ವ್ಯವಸ್ಥಾಪಕರಾದಂತಹ ನೀವು ಶ್ರೀಮತಿ ಮಂಜುಳಾ ಅವ್ರ ಜೊತೆ ಮಾತಾಡಿದ್ರಾ? ಹೌದಮ್ಮ, ಮಾತಾಡಿದ್ವಿ ಮೇಡಮ್ ಜೊತೆ. ಅವರೆಲ್ಲ ಹೇಳವ್ರೆ, ಅವರೆಲ್ಲ ಹೇಳವ್ರ ಆದೇವ ಇನ್ನ ಸ್ವಲ್ಪ ಧೈರ್ಯ ಬಂತು. ಅವರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದಾರ ಇಲ್ಲಿ? ನೋಡ್ಕೊಂತಾ ಇದಾರಮ್ಮ. ಒಂಥರ ತುಂಬಿದ ಕುಟುಂಬ ಅಂತಾನೆ ಹೇಳ್ಬೋದು ನಮ್ಮ ಮೇಡಮ್ ಅವ್ರ ಹಾಸ್ಟೆಲ್ ಅಲ್ವಾ? ಯಾಕಂದ್ರೆ ಒಂದ್ ಕಡೆ ಇದ್ದೀರ, ಬೇರೆ ಬೇರೆ ಕಡೆ ಏನಾದ್ರು ಬಂದು ಸ್ಟೇ ಆಗಿದ್ದಾರೆ. ಖಂಡಿತ ನೀವೇನಾದ್ರು ಬೇರೆ ಯಾರಾದ್ರೂ ಇದ್ರ ಬಗ್ಗೆ ಓಲ್ಡೇಜ್ ಹೋಮ್ ಬಗ್ಗೆ ಹೇಳಿದ್ರೆ, ಕೇಳಿದ್ರೆ ಇದ್ ಬಗ್ಗೆ ಹೇಗಿದೆ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಹೆಂಗೈತೆ ಏನು ಅನ್ನೋದು ನಮ್ಗೆ ಗೊತ್ತಾಗೈತಲ್ಲ, ಹೇಳ್ತೀವಿ ನಾವು. ಸರ್, ನಿಮ್ ತಾಯಿಯವ್ರ ವಯಸ್ಸು ಎಷ್ಟಾಗಿದೆ ಸರ್? ವಯಸ್ಸು 80 ಆಗಿತ್ತಮ್ಮ. 80 ವಯಸ್ಸಾಗಿದೆ. ವೀಕ್ಷಕರೇ, ನಾವು ಜಯದೇವ್ ಅವ್ರ ಹತ್ರ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ನಮ್ ಜೊತೆ ಅವ್ರ ಅನಿಸಿಕೆ ಅಭಿಪ್ರಾಯನ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಅವರು ಅವ್ರ ತಾಯಿಗೆ ಬಂದು 80 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಎದ್ದು ನಡೆಯೋಕ್ ಸಹ ಆಗದಿರೋಂತರು ಬೇರೆ ಕಡೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಅಲ್ಲಿ ಅವ್ರಿಗೆ ಸೆಟ್ ಆಗಲಿಲ್ಲ ಅಂತ ಈಗ ನಾವು ಜೊತೆ ಓಲ್ಡೇಜ್ ಹೋಮ್ ಬಗ್ಗೆ ಅಡ್ವೈಸ್ಮೆಂಟ್ ನೋಡ್ಕೊಂಡು ಖಂಡಿತ ಬಂದಿದ್ದಾರೆ. ಮತ್ತೆ ಅವ್ರು ಸಹ ಹೇಳ್ತಾ ಇದ್ದಾರೆ ಬೇರೆಯವ್ರಿಗೂ ಸಹ ನಾವು ಖಂಡಿತ ಈ ಓಲ್ಡೇಜ್ ಹೋಮ್ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀನಿ ಅಂತಾನೆ. ವೀಕ್ಷಕರೆ, ನೀವು ಸಹ ಯಾರಾದ್ರೂ ಈ ಓಲ್ಡೇಜ್ ಹೋಮ್ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಖಂಡಿತ ಇದ್ರ ಬಗ್ಗೆ ಮಾಹಿತಿನ ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಯಾರಾದ್ರೂ ಇದ್ರೆ ಖಂಡಿತ ಈ ಮಾಹಿತಿನ ಕೊಡಿನಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಡೋದು ತುಂಬ ಧನ್ಯವಾದಗಳು ಸರ್. ಇಂತಹವರನ್ನು ಪಾಲನೆ ಪೋಷಣೆ ಮಾಡಲು ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ, ನೀಡಲು ಜನ ಹಿಂದೇಟು ಹಾಕುವುದಿಲ್ಲ. ಒಟ್ಟಿನಲ್ಲಿ ತಮ್ಮ ಹೆತ್ತವರು ಬಂಧುಗಳು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ, ನೆಮ್ಮದಿಯಿಂದ ಇದ್ದಾರಲ್ಲ ಎನ್ನುವುದಷ್ಟೇ ಸಾಕು ಅವರಿಗೆ. ನವಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನು ಬಹಳ ಅಕ್ಕರೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಿರುಮ್ಮಳತೆ, ನಿರಾಳತೆ. ಯೌವನದಲ್ಲಿ ಆರೋಗ್ಯವಂತರಲ್ಲಿ ಚೈತನ್ಯ ಇರುವುದು ಸಾಮಾನ್ಯ, ಆದರೆ ಸಮಸ್ಯೆ ಇರುವುದು ವೃದ್ಧಾಪ್ಯದಲ್ಲಿ. ದೇಹಕ್ಕೆ ವಯಸ್ಸಾಗುತ್ತಾ ಬಂದಂತೆಲ್ಲ ಜೀವಕೋಶಗಳು ನಶಿಸಿ, ಕ್ಷೀಣಿಸಿ, ಜೀರ್ಣಶಕ್ತಿ ಕುಗ್ಗಿ, ಬಲಕುಂದಿ, ಕಣ್ಣುಗಳು ಗುಳಿಬಿದ್ದು, ಗಲ್ಲ ಜೋತು ಬಿದ್ದು, ಹಲ್ಲುಗಳು ಉದುರಿ ಬೊಚ್ಚು ಬಾಯಿಯಾಗಿ, ಆಹಾರ ಅಗಿದು ತಿನ್ನಲೂ ಸಾಧ್ಯವಾಗದೆ